ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ನಾನು ನೋಡಿ ಈ ರೀತಿ ಆರೆಳೆ ದಾರಕ್ಕೆ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 10 ನಂಬರ್ ಕ್ರೋಷನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಮೊದಲನೇದಾಗಿ ಬಟ್ಟೆಗೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ನೋಡಿ ಈ ರೀತಿ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು. ಸ್ನೇಹಿತರೆ, ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ, ಹಾಗೆಯೇ ಸಿಂಗಲ್ ಕ್ರೋಷ ಅಂದರೂ ಒಂದೇ, ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈಗ ಇಲ್ಲಿಂದ 1, 2, 3, 4, 5 ಚೈನ್ನ ಹಾಕೋತೀನಿ. 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ಇದ್ದರೂ ಪರವಾಗಿಲ್ಲ, ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ಬಟ್ಟೆ ಅಥವಾ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಆದಷ್ಟು ಒಂದು ಪಾಯಿಂಟ್ ಒಳಗಡೆ ನೀವು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿಂದ ಮತ್ತೆ ಚೈನ್ ಹಾಕೋಬೇಕು. 1, 2, 3 3 ಚೈನ್ನ ಹಾಕ್ಕೊಂಡು ಆ 3 ಚೈನ್ ಕೂಡ ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ನೋಡಿ, 3 ಚೈನ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮತ್ತೆ ನಾವು ಚೈನ್ಗಳನ್ನ ಮಾಡ್ಕೋಬೇಕಾಗುತ್ತೆ. 1, 2, 3 ಮತ್ತು 3 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೋತೀನಿ. ಈ 3 ಚೈನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ಚೈನ್ ಹಾಕ್ಕೋಬೇಕು. ನೋಡಿ, 5 ಚೈನು, 2 ಸರಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 1, 2, 3, 4, 5, 6 ಇಲ್ಲಿ ಮತ್ತೆ ನಾನು 6 ಚೈನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಸ್ಟ್ರೈಟಾಗಿ ನೋಡ್ಕೋಬೇಕು. ಒಂದು ಸರಿ ನೋಡಿಕೊಂಡು 4 ಚೈನ್ ಹಾಕಿದ್ರೆ ನಮಗೆ ಎಲ್ಲಿಗೆ ಬರುತ್ತೆ ಅಲ್ವಾ, ಎಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ, 4 ಚೈನ್ ಹಾಕ್ಕೊಂಡು ಅಲ್ಲಿಗೆ ಈ 6 ಚೈನನ್ನು ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಳಗಡೆ ತಂದು ನಾವು ಈ 6 ಚೈನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ, ಈ ಥರ ಬರಬೇಕು ನಾವು ಹಾಕ್ಕೊಂಡಿರೋವಂಥ ಚೈನು. ಈಗ ಇಲ್ಲಿಂದ ಮತ್ತೆ 1, 2, 3, 4, 5, 6 ಚೈನ್ನ ಹಾಕ್ಕೊಂಡು ಸ್ಯಾರಿನ ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಈ 3 ಚೈನ್ ಆದಮೇಲೆ ಏನು ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ವಲ್ಲ ಅದೇ ಸಿಂಗಲ್ ಕ್ರೋಷಗೆ ಈ ಒಂದು 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ಈಗ ಇಲ್ಲಿಂದ ಮತ್ತೆ 1, 2, 3 ಚೈನ್ ಜಾಗದಲ್ಲಿ 3 ಚೈನ್ ಹಾಕ್ಕೊಂಡು ಅಲ್ಲಿ ಕೂಡ ನಾವು ಒಂದು ಲಾಕ್ ಮಾಡ್ಕೋಬೇಕು. 3 ಚೈನ್ ಇನ್ ಕೇಸ್ ನಿಮಗೆ ಸ್ವಲ್ಪ ಉದ್ದ ಅಂತ ಅನಿಸಿದ್ರೆ ನಾವು 2 ಚೈನ್ ಹಾಕ್ಕೊಂಡು ಕೂಡ ಇಲ್ಲಿ ನಾವು ಲಾಕ್ ಮಾಡ್ಕೋಬೋದು. ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ನಾವೇನು 6 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು, ಈಗ ನೋಡಿ 4 ಲೂಪ್ ಕಾಣಿಸ್ತಾ ಇದೆ ಅಲ್ವಾ ನೀಡಲ್ ಮೇಲೆ. ಫಸ್ಟು 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತರಬೇಕು, ಆನಂತರ ಮತ್ತೆ 2 ಲೂಪಲ್ಲಿ ಮತ್ತು ಇನ್ನೂ 2 ಲೂಪಲ್ಲಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ, ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು 2 ಲೂಪಲ್ಲಿ ಒಂದು ಸಾರಿ, 2 ಲೂಪಲ್ಲಿ ಒಂದು ಸಾರಿ, ಮತ್ತು ಇನ್ನೂ 2 ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು
ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಸ್ನೇಹಿತರೆ, ಇದೇ ರೀತಿ ನಾವು ಟೋಟಲ್ಲಾಗಿ ಈ ಆರು ಚೈನ್ ಗ್ಯಾಪಲ್ಲಿ ಒಟ್ಟು 12 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವೇನು ಕೆಳಗಡೆ ಅಂದರೆ ಬೇಸ್ ಲೈನಲ್ಲಿ 3-3 ಚೈನ್ 2 ಸರಿ ಹಾಕ್ಕೊಂಡಿರ್ತೀವಲ್ಲ, ಅವೆರಡನ್ನು ಬಿಟ್ಟು ನಾವು ಇಲ್ಲಿ ತ್ರಿಬಲ್ ಕ್ರೋಶ ಕಂಬನೇ 12 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, 12 ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ. ಈ ಡಬಲ್ ಕ್ರೋಶ ಕಂಬನ ನಾವು ಕೌಂಟಿಗೆ ತೊಗೊಳ್ಳೋ ಹಾಗಿಲ್ಲ ಸ್ನೇಹಿತರೆ, ಯಾಕಂದರೆ ಇದು ಫಿನಿಷಿಂಗ್ಗೋಸ್ಕರ ಅಂತ ಮಾಡ್ಕೊಂಡಿರೋದು. ಸೊ ಅದಕ್ಕೋಸ್ಕರ ನೋಡಿ, ನಾವು 3 ಚೈನ್ ಹಾಕ್ಕೊಂಡ್ರೆ ಎಲ್ಲಿಗೆ ಬರುತ್ತೆ ಗೊತ್ತಲ್ಲ ಗ್ಯಾಪು, ಅಷ್ಟು ಗ್ಯಾಪ್ನ ತೊಗೊಂಡು ಈ ಹಾರ್ಚ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಾರ್ಚ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ. ನಾವು ಬಲ್ಭಾಗದಲ್ಲಿ 3 ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅದೇ 3 ಚೈನ್ ಗ್ಯಾಪ್ ನಮಗೆ ಹಾರ್ಚ್ ಲಾಕ್ ಮಾಡಿದಾಗಲೂ ಕೂಡ ಅಷ್ಟೇ ಕಾಣಿಸ್ತಾ ಇರಬೇಕು, ಆ ಥರ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಮತ್ತೆ 3 ಚೈನ್ನ ಹಾಕ್ಕೊಂಡೆ. 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಆದಷ್ಟು ನೀವು ಲಾಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಒಳಗಡೆ ಮಾಡ್ಕೊಳ್ಳಿ, ಎಳೆದು ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, 3, 4, 5 ಈಗ 5 ಚೈನ್ನ ಮಾಡ್ಕೊತೀನಿ. 5 ಚೈನ್ನ ಮಾಡಿಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 3 ಚೈನ್, ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು, ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ನಮಗೆ ಒಂದು ಹಾರ್ಚ್ ಆದಮೇಲೆ ಸ್ನೇಹಿತರೆ ಚೈನ್ಗಳು ಈ ರೀತಿ ಹಾಕ್ಕೋಬೇಕಾಗುತ್ತೆ. ನಾವು ಸ್ಟಾರ್ಟಿಂಗ್ ಮಾತ್ರ ನಾವು 5 ಚೈನು 2 ಸರಿ 3 ಚೈನ್ನ ಮಾಡ್ಕೊಳ್ಳೋದು. ಅದಾದಮೇಲೆ ನೋಡಿ, ಹಾರ್ಚ್ ಆದಮೇಲೆ ಒಂದು ಸರಿ 3 ಚೈನ್ನ ಹಾಕ್ಕೋತೀವಿ, ಆಮೇಲೆ 5 ಚೈನ್ ಒಂದು ಸರಿ, 5 ಚೈನ್ ಆದಮೇಲೆ 3 ಚೈನು ಮತ್ತು 2 ಸರಿ ಹಾಕ್ಕೋತೀವಿ. ಈಗ ಮತ್ತೆ 6 ಚೈನ್ನ ಹಾಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಆವಾಗಲೇ ಹೇಳಿದಾಗೆ 4 ಚೈನ್ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಈ 6 ಚೈನಲ್ಲಿ ನಾವು ಹಾರ್ಚ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ನಾವು ಈ ರೀತಿ ಇದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿಂದ ಮತ್ತೆ ನೋಡಿ, ಈ ರೀತಿ ಲೂಸಾಗಿ ಬರಬೇಕು ನಾವು ಹಾಕ್ಕೊಳ್ಳೋಂಥ 6 ಚೈನು. ಈಗ ಮತ್ತೆ ಇಲ್ಲಿಂದ ಚೈನ್ ಹಾಕ್ಕೋಬೇಕು, 6 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನಾವು 3 ಚೈನ್ ಹಾಕ್ಕೊಂಡು ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಲಾಸ್ಟ್ ಟೈಮು, ಆ ಒಂದು ಲಾಕಲ್ಲಿ ಈ 6 ಚೈನ್ನ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ 6 ಚೈನ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ 3 ಚೈನ್ ಇದೆಯಲ್ವಾ, 3 ಚೈನ್ ಗ್ಯಾಪಲ್ಲಿ ನಾನಿಲ್ಲಿ 2 ಟೈಮ್ಸ್ ಮಾತ್ರ ಚೈನ್ ಹಾಕೋತಾ ಇದ್ದೀನಿ. ಯಾಕಂದರೆ ನಾನು 3 ಚೈನ್ ಹಾಕ್ಕೊಂಡಿದ್ದಕ್ಕೆ ಅದು ಸ್ವಲ್ಪ ಉದ್ದ ಬಂತು. ಸೊ ಅದಕ್ಕೋಸ್ಕರ ನಾನು 2 ಚೈನ್ ಹಾಕ್ಕೊಂಡು ಆ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು, ಆ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ, ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೋಬೇಕು, ಅದೇ 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮತ್ತೆ ನಾವು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಈ ಹಾರ್ಚನ್ನು ಕೂಡ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಅಂದರೆ 12 ತ್ರಿಬಲ್ ಕ್ರೋಶಗಳನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡೆ. ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ.
ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಷ ಕಂಬನ ಮಾಡ್ಕೋಬೇಕು. ಈ ಡಬಲ್ ಕ್ರೋಷ ಕಂಬನ ನಾವು ಕೌಂಟ್ಗೆ ತಗೊಳ್ಳೋ ಹಾಗಿಲ್ಲ, ಯಾಕಂದರೆ ಫಿನಿಷಿಂಗ್ಗೋಸ್ಕರ ಅಂತಾನೆ ಈ ಡಬಲ್ ಕ್ರೋಷ ಕಂಬನ ಮಾಡ್ಕೋತಾ ಇದ್ದೀನಿ. ಸೊ ಈಗ ಆ ತ್ರೀ ಚೈನ್ ಹಾಕ್ಕೊಂಡ್ರೆ ನಾವು ಎಲ್ಲಿಗೆ ಬರುತ್ತೆ ಅಲ್ವಾ, ಅಲ್ಲಿಗೆ ನೋಡಿಕೊಂಡು ಈ ಆರ್ಚ್ನ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಇದೇ ಥರ ನಾವು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ನೋಡಿ, ಆರ್ಚ್ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ. ಈಗ ಆರ್ಚ್ಗಳು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಸ್ನೇಹಿತರೆ, ನಾವು ಸ್ಟಾರ್ಟಿಂಗ್ ಅಷ್ಟೇ ನೋಡಿ ಈ ರೀತಿ ಇರುತ್ತಲ್ವ. ನಾವು ಅಂದರೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾದ್ರೆ ಇಲ್ಲೇನು ನಾವು ಮಧ್ಯದಲ್ಲಿ ಚೈನ್ಗಳನ್ನ ಹಾಕ್ಕೊಂಡಿರ್ತೀವಲ್ಲ ಅದೇ ಥರ ಚೈನ್ಗಳನ್ನ ಹಾಕ್ಕೊಂಡು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈಗ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀವಿ. ಆನಂತರ ಫೈವ್ ಚೈನ್ ಹಾಕ್ಕೋಬೇಕು. ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು ಮೂರು ಆರ್ಚ್ನ ತೋರಿಸ್ತಾ ಇರೋದ್ರಿಂದ ನಾವು ಲಾಸ್ಟಲ್ಲಿ ಅಂದರೆ ಎಂಡ್ ಮಾಡ್ಕೋಬೇಕಾದ್ರೆ ಡಿಸೈನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ಇಲ್ಲಾಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂತಂದು ಹೇಳಿಬಿಟ್ಟು. ನೋಡಿ, ಎಂಡಲ್ಲಿ ಫಸ್ಟ್ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಆನಂತರ ಫೈವ್ ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ಟ್ರೈಟಾಗಿ ಲಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ಇಲ್ಲೇನು ನಮಗೆ ಫೈವ್ ಚೈನ್ ಬರ್ತಿದೆ ಅಲ್ವಾ, ಅಲ್ಲಿ ನಾವು ಕುಚ್ಚುಗಳನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಎಕ್ಸ್ಟ್ರಾ ಇನ್ನೊಂದು ಸಿಂಗಲ್ ಕ್ರೋಷನ ಹಾಕ್ಕೊಂಡು ಮೇಲೆ ಎರಡು ಎಕ್ಸ್ಟ್ರಾ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಈಗ ಎರಡನೇ ಸ್ಟೆಪ್ನ ಮಾಡ್ಕೋತೀನಿ. ಇಲ್ಲಿ ನಾನು ಕಲರ್ನ ಅಂದರೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನೀವು ಯಾವ ಸ್ಯಾರಿಗೆ ಹಾಕೋತಿರ್ತೀರಲ್ಲ ಅದೇ ಕಲರ್ ಥ್ರೆಡ್ನ ತಗೊಳ್ಳಿ. ಮೊದಲನೇದಾಗಿ ಒಂದು ಲಾಕ್ನ ಮಾಡ್ಕೋತೀನಿ, ಹಾಗೆಯೇ ಸ್ವಲ್ಪ ಸ್ಪೇಸಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೋತೀನಿ ಅಲ್ಲಿ. ಈಗ ಇಲ್ಲಿಂದ ಫೈವ್ ಚೈನ್ ಹಾಕೋಬೇಕು. ಒನ್, ಟೂ, ತ್ರೀ, ಫೋರ್, ಫೈವ್ ಚೈನ್ ಹಾಕ್ಕೊಂಡು ಫೈವ್ ಚೈನ್ ಲಾಕ್ ಏನಿದೆ ಅಲ್ವಾ ಆ ಲಾಕಲ್ಲಿ ಲಾಕ್ ಮಾಡ್ಕೋತೀನಿ. ಸ್ನೇಹಿತರೆ, ಈ ಫೈವ್ ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚುಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಅಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ಎತ್ಬಿಟ್ಟು ಇಲ್ಲಿ ನಾನು 3 mm ಸೈಜ್ ಬೀಡ್ ಅಂತ ಏನು ಹೇಳ್ತೀವಲ್ಲ ಆ ಬೀಡನ್ನ ಹಾಕೋತಾ ಇದ್ದೀನಿ. ಅಂದರೆ ದಪ್ಪ ಇರುತ್ತೆ ಇದು ಸ್ವಲ್ಪ ಬೀಡು, ನೀವು ಇಲ್ಲಾಂದರೆ ಇದಕ್ಕಿಂತ ಸ್ವಲ್ಪ ದಪ್ಪ ಇರೋ ಬೀಡನ್ನ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಾ ಇಲ್ಲ, ಹಾಗೆಯೇ ಥ್ರೆಡ್ನ ಮೇಲೆ ತಂದುಬಿಟ್ಟು ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಷ ಮಾಡಿದ್ದಾದಮೇಲೆ ನಾವೇನು 3 chain ಹಾಕ್ಕೊಂಡಿರ್ತೀವಲ್ಲ ಆ 3 chain ಗ್ಯಾಪ್ ಫುಲ್ಲು ಕಂಪ್ಲೀಟ್ ಆಗುತ್ತೆ. ಈಗ ಬೀಡ್ ಹಾಕಿದ್ದಾದಮೇಲೆ ಈಗ ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ನಾವೇನು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿರ್ತೀವಲ್ಲ ಆ ಹೋಲ್ ಗ್ಯಾಪ್ಗಳಿರುತ್ತೆ ಸ್ನೇಹಿತರೆ, ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ನೋಡಿ, ಥ್ರೆಡ್ನ ನೀಡಲ್ಗೆ ಈ ರೀತಿ ಥ್ರೆಡ್ನ ತಗೊಂಡು ಮೂರು ಲೂಪಲ್ಲಿ ಒಂದೇ ಸರಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಇದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತ ಕರಿತೀವಿ. ಇಲ್ಲಿಂದನೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಸ್ಮಾಲ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಈ ರೀತಿ ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೋಬೇಕು. ಥ್ರೆಡ್ಗೆ ಫಸ್ಟು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆನಂತರ ಇಲ್ಲಿ ಬೀಡ್ ಲಾಕ್ ಮಾಡೋ ಹಾಗಿಲ್ಲ, ಹಾಗೇ ನೀಡಲ್ಗೆ ಥ್ರೆಡ್ನ ತಗೊಂಡು ಇನ್ನೊಂದು ಕಂಬದ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು. ಮೇಲೆ ತಂದು ಮೂರು ಲೂಪಲ್ಲೂ ಥ್ರೆಡ್ನ ಒಂದ್ಸರಿ ಆಚೆ ತೊಗೊಂಡು ಬಂದರೆ ಒಂದು ಹಾಫ್ ಡಬಲ್ ಕ್ರೋಷ ಕಂಬ ಆಗುತ್ತೆ. ಇಲ್ಲಿ ಬೇಕು ಅಂದರೆ ನಾವು ಡಬಲ್ ಕ್ರೋಷ ಕಂಬಗಳನ್ನ ಕೂಡ ಹಾಕೋಬೋದು ಅಥವಾ ಹಾಫ್ ಡಬಲ್ ಕ್ರೋಷ ಕೂಡ ಮಾಡ್ಕೋಬೋದು, ನಿಮ್ಮಿಷ್ಟ ಸ್ನೇಹಿತರೆ, ಯಾವ ರೀತಿ ಬೇಕಾದರೂ ಮಾಡ್ಕೊಳ್ಳಿ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ, ಇನ್ನೊಂದು ಕಂಬದ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಹಾಫ್ ಡಬಲ್ ಕ್ರೋಷನ ಮಾಡ್ಕೋತೀನಿ.
ಈಗ ಮತ್ತೆ ನೀಡಲ್ನ ಸ್ವಲ್ಪ ಸಾರಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಒಟ್ಟಿಗೆ ಎರಡು ಬೀಡು ಅಥವಾ ಮೂರು ಬೀಡು ಈ ಥರ ತೊಗೊಂಡು ನಾವು ಡಿಸೈನ್ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಫಾಸ್ಟಾಗಿ ಹಾಕೋಬಹುದು, ನಾವು ಒಂದೊಂದೇ ಬೀಡನ್ನ ತೊಗೊಂಡು ಹಾಕೋತೀವಿ ಅಂತ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಸರಿ ನೀಡಲ್ಗೆ ಎರಡು ಬೀಡು ಅಥವಾ ಮೂರು ಬೀಡನ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು ಬೀಡ್ ಹಾಕ್ಕೊಂಡು ನೋಡಿ, ಇನ್ನೊಂದು ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ಹಾಫ್ ಡಬಲ್ ಕ್ರೋಷನ ಮಾಡ್ಕೋತೀನಿ. ಈಗ ಇಲ್ಲಿಂದ ಇನ್ನೂ ಒಂದು ಬೀಡನ್ನ ಹಾಕ್ಕೋತೀನಿ ಸ್ನೇಹಿತರೆ. ನಾವಿಲ್ಲಿ ಟೋಟಲಾಗಿ ಐದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೋಬೇಕು ಫಸ್ಟು. ನೋಡಿ, ಈಗ ಐದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ ಒಂದು ಹಾಫ್ ಡಬಲ್ ಕ್ರೋಷ ಕಂಬನ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ 3 mm ಸೈಜ್ಗಿಂತ ಸ್ವಲ್ಪ ದಪ್ಪ ಬೀಡನ್ನ ಹಾಕೋತಾ ಇದ್ದೀನಿ. ನೀವು ಬೇಕೆಂದರೆ ನಾವೇನು 3 mm ಸೈಜ್ ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲೂ ಕೂಡ ಇದೇ ಸೈಜ್ ಬೀಡನ್ನ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿ ನಾವು ಒಂದು ಕಂಬದ ಗ್ಯಾಪ್ ಬಿಟ್ಟು ಇನ್ನೊಂದು ಕಂಬದ ಗ್ಯಾಪ್ಗೆ ಹೋಗಿ ನೋಡಿ, ಈ ರೀತಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು. ನಾವು ಇಲ್ಲಿ ಮಾತ್ರ ಬೀಡ್ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಷನ ಮಾಡ್ಕೋತೀವಿ, ಇನ್ನು ಎಲ್ಲ ಕಡೆಯೂ ನಾವು ಹಾಫ್ ಡಬಲ್ ಕ್ರೋಷನೆ ಮಾಡ್ಕೋಬೇಕು. ನೋಡಿ, ಮತ್ತೆ ಇನ್ನೊಂದು ಕಂಬದ ಹೋಲ್ ಗ್ಯಾಪ್ಗೆ ಹೋಗಿ ಇದೇ ಥರ ನಾವು ಬೀಡನ್ನ ಹಾಕೋಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಕೂಡ ನಾನು ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ನಾನೇನು ಈ ಮುಂಚೆ ಹೇಳಿದ್ನಲ್ಲ ಅದೇ ಥರ ನಾವು ಬೀಡ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಷನ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಐದು ಬೀಡ್ಸ್ನ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮತ್ತೆ 3 mm ಸೈಜ್ ಬೀಡನ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಅಂದರೆ ಮೂರು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ, ಆ ಮೂರು ಚೈನ್ ಗ್ಯಾಪಲ್ಲಿ ಮತ್ತೆ 3 mm ಸೈಜ್ ಬೀಡನ್ನ ಹಾಕ್ಕೊಂಡು ನೋಡಿ, ಆ ಮೂರು ಚೈನ್ ಗ್ಯಾಪ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋತೀನಿ. ಹಾರ್ಚ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಡಿಸೈನು. ಯಾವುದಾದ್ರೂ ಗ್ರ್ಯಾಂಡ್ ಸಾರಿಗಳಿಗೆ, ಮದುವೆ ಸೀರೆಗಳಿರುತ್ತಲ್ವ, ಆ ಥರ ಸೀರೆಗಳಿಗೆ ಆರಾಮವಾಗಿ ಈ ಡಿಸೈನ್ನ ಮಾಡ್ಕೋಬೋದು. ಬ್ರೈಡಲ್ ಡಿಸೈನ್ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಮತ್ತೆ ಇನ್ನು ಮಿಕ್ಕಂಥ ಹಾರ್ಚ್ಗಳನ್ನೆಲ್ಲ ಇದೇ ಥರ ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಹಾಕ್ಕೊಂಡಿದ್ದಾದಮೇಲೆ ನೋಡಿ, ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು.